ಮೋಸ ವಂಚನೆ ಮಾಡಿ ಅತ್ಯಂತ ಕ್ರೂರ ರೀತಿಯಲ್ಲಿ ಜನಗಳ ಮೇಲೆ ಅತ್ಯಾಚಾರ ಮಾಡ್ತಾ ಇರುವಂಥ ಚಿತ್ರ ಅದನ್ನು ಇವತ್ತು ತೋರಿಸಿದ್ದಾರೆ. ಹೆಣ್ಣು ಮಕ್ಕಳು ಇದನ್ನು ನೋಡಬೇಕು, ವಿಶೇಷವಾಗಿ ತಂದೆ ತಾಯಂದರು ಇದನ್ನು ನೋಡಬೇಕು. ನಮ್ಮ ಮಕ್ಕಳು ಹೇಗಿರಬೇಕು ಅಂತ ತಂದೆ ತಾಯಿರು ಯೋಚನೆ ಮಾಡಬೇಕು, ಹೆಣ್ಣು ಮಕ್ಕಳು ಯೋಚನೆ ಮಾಡಬೇಕು. ನಾವು ಅಷ್ಟು ಹೇಗೋ ಇದ್ದಾಗ ನಮ್ಮ ಮೇಲೆ ಈ ರೀತಿ ಅತ್ಯಾಚಾರ ಅನ್ಯಾಯಗಳು ಆಗುತ್ತೆ. ಅದಕ್ಕೋಸ್ಕರ ನಾವು ಎಚ್ಚರದಲ್ಲಿರಬೇಕು. ತಂದೆ ತಾಯಿ ಮಕ್ಕಳಿಗೆ ಅವನು ಹೇಳ್ದಲ್ಲ, ಅವಳು ಹೇಳಬೇಕಾದ್ರೆ ನನ್ನ ತಂದೆ ಕಮ್ಯುನಿಸ್ಟು, ಅವನಿಗೆ ಇದರ ಬಗ್ಗೆ ಯಾವ ಪ್ರಜ್ಞೆ ಇರಲಿಲ್ಲ. ಇನ್ನೊಬ್ಬಳು ಯಾರ ತಂದೆ ತಾಯಿ ಸಂಸ್ಕೃತ ಹೇಳ್ತಾ ಇದ್ರು, ನನಗೇನಾದ್ರು ಅರ್ಥ ಗೊತ್ತಿರಲಿಲ್ಲ. ಅದಕ್ಕೆ ಎಲ್ಲ ಇಡೀ ಹಿಂದೂ ಸಮಾಜ ಇದನ್ನು ಹೆಚ್ಚು ಎಚ್ಚರಿಕೆಯನ್ನು ನೋಡಬೇಕು ಅಂತ. ನಮ್ಮ ಮಕ್ಕಳಿಗೆ ನಮ್ಮ ಧರ್ಮದ ಚಿಂತನೆಯನ್ನು ಕೊಡಬೇಕು. ಲವ್ ಜಿಹಾದಿನಲ್ಲಿ ಏನಾಗ್ತದೆ, ನಾವು ಅನೇಕ ಬಾರಿ ಬೇರೆ ಬೇರೆಯವ್ರ ಹತ್ರ ನಾವು ಕೇಳಿರುವಂಥ ಘಟನೆಯನ್ನೇ ಇವತ್ತು ಚೆನ್ನಾಗಿ ತೋರಿಸಿದ್ದಾರೆ, ಏನೇನು ಮಾಡ್ಬೋದು ಅಂತ. ಇದರಲ್ಲಿ ಒಂದು ಸ್ವಲ್ಪ ಅವರನ್ನು ISIS-ಗೆ ಕರ್ಕೊಂಡು ಹೋಗುವಂಥ ಒಂದು ಪ್ರಯತ್ನ, ಅಲ್ಲಿ ಚಿತ್ರಹಿಂಸೆ ಹೇಗೆ ಮಾಡ್ತಾರೆ ಆ ಭಾಗ ಇವತ್ತು ಇದರಲ್ಲಿ ತೋರಿಸಿದ್ದಾರೆ. ಅದನ್ನು ಧರ್ಮ ಅಂತ ಯಾರು ಹೇಳ್ತಾರಾ? ಅದು ಅತ್ಯಾಚಾರ ಮಾಡುವಂಥ, ಬರೇ ದೌರ್ಜನ್ಯ ಮಾಡುವಂಥ ಒಂದು ಕೆಟ್ಟ ಒಂದು ಸಮಾಜ. ಆ ರೀತಿ ಯೋಚನೆ ಮಾಡಿದ ತಪ್ಪು. ಹೆಣ್ಣು ಮಕ್ಕಳು ಅಂದರೆ ನಮಗೆ ದೇವಿಯರಿದ್ದ ಹಾಗೆ, ತಾಯಂದರವರು, ಅವರ ಮೇಲೆ ಈ ರೀತಿ ಅತ್ಯಾಚಾರ ನಡೆಯುವುದನ್ನು ನಾವು ಖಂಡಿತ ಒಪ್ಪೋದಿಲ್ಲ. ಇದನ್ನು ಯಾರೂ ಒಪ್ಪಬಾರ್ದು. ಇದರ ವಿರುದ್ಧವಾಗಿ ಭಾರಿ ದೊಡ್ಡ ಪ್ರಮಾಣದಲ್ಲಿ ಸರ್ಕಾರ ಎಚ್ಚರಿಕೆಯಿಂದ ಕಾನೂನುಗಳನ್ನು ತಗೊಳ್ಬೇಕು. ಕಾನೂನಿನ ಪ್ರಕಾರ ಅವರನ್ನು, ಅವರ ಮೇಲೆ ಏನು ಆ್ಯಕ್ಷನ್ಗಳನ್ನು ತಗೊಳ್ಬೇಕು ಅದನ್ನು ತಗೊಳ್ಳುವಂಥ ಒಂದು ಪ್ರಯತ್ನ ಮಾಡಬೇಕು ಅಂತ ನನಗೆ ಅನ್ನಿಸ್ತದೆ. ಮುಖ್ಯಮಂತ್ರಿ ಇದಾನಲ್ಲ ಪಿಣರಾಯಿ, ಅವನ ಮಕ್ಕಳ ಕಥೆಯನ್ನು ಅವನೇನಾದ್ರು ಸ್ವಲ್ಪ ಯೋಚನೆ ಮಾಡಿದ, ಕುರ್ಚಿ ಬಿಟ್ಟು ಕೆಳಗೆ ಬಂದು ಯೋಚನೆ ಮಾಡಲಿ, ಅವನ ಹೆಂಡತಿಯ ಮಕ್ಕಳ ಕಥೆಯೇನು ಅಂತ ಎಲ್ಲರೂ ಯೋಚನೆ ಮಾಡಬೇಕಾದ್ದು. ಕೊನೆ ಪಕ್ಷ ಇಷ್ಟರಲ್ಲಿ ಸ್ವಾರ್ಥ ಇರಲಿ, ನನ್ನ ಮನೆ, ನನ್ನ ಕುಟುಂಬ, ನನ್ನ ಹೆಂಡತಿ ಮಕ್ಕಳಾದರೂ ಹಿಂದೂಗಳಾಗಿ ಉಳಿಬೇಕು ಅಂತ ಹೇಳುವಂಥ ಭಾವನೆಗಳಾದರೂ ಬರಲಿ. ಅದಕ್ಕೋಸ್ಕರ ಅಧಿಕಾರವನ್ನು ಮಾತ್ರ ಯೋಚನೆ ಮಾಡಿದೆ, ಸಮಾಜವನ್ನು ಯೋಚನೆ ಮಾಡಲಿ, ಪರಂಪರೆಯನ್ನು ಉಳಿಸುವಂಥ ಯೋಚನೆ ಮಾಡಲಿ, ಭಾರತವನ್ನು ಭಾರತವಾಗಿ ಇಟ್ಟುಕೊಳ್ಳುವಂಥ ಒಂದು ಪ್ರಯತ್ನಕ್ಕೂ ಅವರು ಎಲ್ಲರೂ ಕೈ ಹಾಕಬೇಕು ಅಂತ ನನ್ನದೊಂದು ಎಲ್ಲರಲ್ಲಿ ಒಂದು ಸಮನ್ವಯವಾದಂಥ ವಿಜ್ಞಾಪನೆ. ಪ್ರತಿಪಕ್ಷ ಬಂದು ನೋಡಲಿ ಇದು ಏನಾಗ್ತಾಯಿದೆ ಅಂತ. ನಾವು ಸುಮ್ಮನೆ ಮಾತಾಡ್ತಾ ಇದ್ದಾಗ ಇವರು ಸುಮ್ಮನೆ ಬಿ ಜೆ ಪಿಯವರು ಆರ್ ಎಸ್ ಎಸ್ನವರು ಏನೋ ಮಾತಾಡ್ತಾರೆ ಅಂತ, ಅದರಲ್ಲಿ ಯಾರು ಆರ್ ಎಸ್ ಎಸ್ ಬಿ ಜೆ ಪಿಯವರು ಇಲ್ಲ, ಅದರಲ್ಲಿ ಇದ್ದವರೆಲ್ಲರೂ ಕೂಡ ಸಮಾಜದ ಬಗ್ಗೆ ಯೋಚನೆ ಮಾಡ್ತಾ ಇರುವಂಥ ಜನ. ಈ ರೀತಿ ಕೆಟ್ಟದಾದಾಗ ನೋವಿನಿಂದ ಒಂದು ಸಿನಿಮಾ ತಯಾರು ಮಾಡಿದ್ದಾರೆ, ಒಳ್ಳೆಯದಾಗಿರೋ ಅಭಿನಂದನೆ ಅವರಿಗೆ, ಅಭಿನಂದನೆ. ಕಾಶ್ಮೀರ ಫೈಲ್ಸ್ನಲ್ಲಿ ಹೀಗೆ ಆಗಿದೆ, ಅದು ಇನ್ನೊಂದು ಮುಖ, ಇದು ಮತ್ತೊಂದು ಮುಖ.